ಪಕ್ಷದ ಆಯ್ಕೆ ಹಾಗಾಗಿ ಸ್ವಾಗತ ಮಾಡ್ತೀನಿ ಒಳ್ಳೆದಾಗಲಿ ದೀಪಾವಳಿ ಹಬ್ಬಕ್ಕೆ ಅವರಿಗೆ ಉಡುಗೊರೆ ಕೊಟ್ಟಿದೆ ಪಕ್ಷ ಅದನ್ನ ಸದ್ಬಳಕೆ ಮಾಡ್ಕೊಂಡು ಎಲ್ಲರನ್ನು ವಿಶ್ವಾಸದಿಂದ ಕರ್ಕೊಂಡು ಅವರ ತಂದೆ ಆದಿಯಲ್ಲಿ ನಡಿಲಿ ಅಂತ ಹೇಳಿ ನಾನು ಆರೈಸ್ತೀನಿ ಸರ್ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ನವರು ಟೀಕೆ ಮಾಡ್ತಿದ್ರು ವಿಜೇಂದ್ರ ಆಯ್ಕೆಯನ್ನ ಕುಟುಂಬ ರಾಜಕಾರಣ ಅಪ್ಪನ ಇದರಿಂದ ಇವರಿಗೆ ಸಿಕ್ಕಿದೆ ಅಪವಾದ ಬಂದಿದೆ ಏನ್ ಮಾಡಕಾಗುತ್ತೆ ರಾಜಕಾರಣ ಅಲ್ವಾ ಎವ್ರಿ ರೂಲ್ ಆಸ್ ಅನ್ ಎಕ್ಸೆಪ್ಷನ್ ಆ ರೀತಿಯಲ್ಲಿ ಯಾಕೆಂದ್ರೆ ನಾವು ಯಾವಾಗಲೂ ಕೂಡ ಪರಿವಾರದ ಬಗ್ಗೆ ಮಾತಾಡ್ತಾ ಇರ್ತೇವೆ ಕಾಕತಿಳ್ಯ ಅಂತ ಆಗಿದೆ ಅದಕ್ಕೆ ಉತ್ತರಿಸಬೇಕಾಗಿದೆ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಇಲ್ಲ ನಾನು ಆಕಾಂಕ್ಷಿನೇ ಇಲ್ಲ ಯಾವುದಕ್ಕೂ ಆಕಾಂಕ್ಷಿ ಇಲ್ಲ ಒಂದು ವೇಳೆ ಕೊಟ್ಟು ನಿಂತ್ಕೊಳ್ಳಿ ಅನ್ನಂತದೇನಾದರೂ ಅದೆಲ್ಲ ನೋಡೋಣ ಊಹಾಪೋಹಗಳಿಗೆ ಈಗಲೇ ಯಾಕೆ ಈಗ ಸ್ವಲ್ಪ ಕೆಲಸ ಕೊಟ್ಟಿದ್ದಾರೆ ಹೈದರಾಬಾದ್ ಅಲ್ಲಿ ಪಕ್ಷ ಏನು ಕೆಲಸ ಕೊಟ್ಟಿದೆ ಅದನ್ನ ಹೋಗಿ ಪ್ರಾಮಾಣಿಕವಾಗಿ ಮಾಡ್ತೀನಿ ಕೇವಲ 2% ಇರೋ ಕಡೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳಿ ಬಂದಿದ್ದೀನಿ 6 ತಿಂಗಳಾಗಿದೆ ಚುನಾವಣೆ ರಿಸಲ್ಟ್ ಬಂದು ಯಾರೆಲ್ಲ ನನ್ನನ್ನ ಅಟ್ ಲೀಸ್ಟ್ ಒಂದು ಫೋನ್ ಅಲ್ಲಿ ಮಾತಾಡಿದರೆ ನನಗೆ ಗೊತ್ತಿದೆ ಇದು ಅಡೆಬರ ಬನ್ನಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ